ಹಲೋ ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಿ ಅಂತಲೇ ಭಾವಿಸ್ಕೊಳ್ತೀನಿ. ಏನು ಮಾಡ್ತಿದ್ದೀರಾ? ಎಲ್ಲರೂ ಕಾಯ್ತಿದ್ದೀರಾ? ಓ, ಸಮಾಜದ ಕ್ಲಾಸ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀರಾ? ಹಾಗಾದರೆ ಬನ್ನಿ, ಈ ದಿನ ಈ ಅವಧಿಯಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ಭಾಗದಲ್ಲಿ ಬಹಮನಿ ಆದಿಲ್ ಶಾಹಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಹಾಂ ಬನ್ನಿ. ಅದಕ್ಕೆ ಮುನ್ನ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳ್ತೀರಾ? ಓ ಮಿಸ್, ಹೇಳ್ತೀವಿ ಅಂತ ಇದ್ದೀರಾ? ಓಕೆ, ಇಲ್ಲಿ ನೋಡಿ, ನಿಮಗೆ ಚಿತ್ರ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಈ ಚಿತ್ರ ಒಂದು ದೇವಸ್ಥಾನದ ಚಿತ್ರ. ಓಕೆನಾ? ಆ ದೇವಸ್ಥಾನ ಚಿತ್ರದಲ್ಲಿ ಕಾಣಿಸ್ತಿರೋಂಥ ಒಂದು ದೇವಸ್ಥಾನದಲ್ಲಿ ಯಾರು ಹೋಗಿ ಅಲ್ಲಿ ಪ್ರಾರ್ಥನೆ ಅಥವಾ ಪೂಜೆಯನ್ನು ಮಾಡ್ತಾರೆ? ಯಾವ ಧರ್ಮದವರು ಪೂಜೆ ಮಾಡ್ತಾರೆ? ಉತ್ತರ ಹೇಳಿಬಿಟ್ರಿ, ವೆರಿ ಗುಡ್. ನಿಮ್ಮ ಉತ್ತರ ಸರಿ ಇದೆ, ಅದೇ ಹಿಂದೂ ಧರ್ಮದವರು. ಹಾಗಾದರೆ ಮುಂದೆ ಇನ್ನೊಂದು ಪಿಕ್ಚರ್ ಇದೆ, ನೋಡೋಣ. ಹಾಂ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಈ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಅಥವಾ ಪೂಜೆಯನ್ನು ಮಾಡೋರು ಯಾವ ಧರ್ಮದವರು? ಟಕ್ಕಂತ ಉತ್ತರ ಹೇಳಿಬಿಟ್ರು ನಮ್ಮ ಮಕ್ಕಳು, ತುಂಬ ಜನರು. ಅವರೇ ಕ್ರೈಸ್ತ ಧರ್ಮದವರು. ನಂತರ ಇನ್ನೊಂದು ಚಿತ್ರ ನೋಡೋಣ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಚಿತ್ರ ನೋಡ್ತಾ ಇದ್ದೀರಾ ಅಲ್ವಾ, ಚಿತ್ರ ಚೆನ್ನಾಗಿದೆ ಅನ್ಕೋತಾ ಇದ್ದೀರಾ? ಓಕೆ, ಹೌದು, ತುಂಬ ಚೆನ್ನಾಗಿದೆ ಈ ಚಿತ್ರ. ಈ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥವ್ರು ಯಾರು? ವೆರಿ ಗುಡ್, ಇಸ್ಲಾಂ ಧರ್ಮದವರು. ಮಕ್ಕಳ, ನಿಮಗೆ ಗೊತ್ತಿದೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳಿದ್ದಾವೆ, ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ ಅಂತ ಎಲ್ಲನೂ. ಆ ಒಂದು ಧರ್ಮ ಅಂದರೆ ದೇವ ಒಬ್ಬರೇ, ನಾಮ ಹಲವು. ಅವರಿಗೆ ಆಗಿರುವಂತಹ ಒಂದು ವಿಧಿವಿಧಾನದ ಮೂಲಕ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ, ಹೌದಲ್ವಾ ಮಕ್ಕಳ? ಹೌದು ಮಿಸ್ ಅಂತ ಹೇಳ್ತಿದ್ದೀರಾ, ವೆರಿ ಗುಡ್. ಅದರಲ್ಲಿ ನೀವೊಂದು ಹಾಡು ಕೇಳಿಸ್ಕೊಂಡಿದ್ದೀರಾ, ಯಾವ ಹಾಡದು? ನೀನೇ ರಾಮ, ನೀನೇ ಶ್ಯಾಮ, ನೀನೇ ಭಾಮ, ಎಲ್ಲವೂ ನೀನೇ ಅಂತ, ಹೌದಲ್ವಾ? ಚೆನ್ನಾಗಿದಲ್ಲ? ಹೌದು. ಹಾಗಾದ್ರಿಗೆ ನಾವು ಧರ್ಮ ಯಾವುದಾದ್ರೂ ಪರವಾಗಿಲ್ಲ, ದೇವರು ಒಬ್ಬರೇ. ಆದರೆ ಈ ಒಂದು ಅವಧಿಯಲ್ಲಿ ಈ ಇಸ್ಲಾಂ ಧರ್ಮದವರಲ್ಲಿ ಅತ್ಯಂತ ಪ್ರಖ್ಯಾತವಾದಂತಹ ರಾಜರು ಯಾರು, ಆ ಒಂದು ಸಾಮ್ರಾಜ್ಯವನ್ನು ಏನಂತ ಕರೀತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಮಕ್ಕಳ. ಕಾಯ್ತಿದ್ದೀರಾ? ಓಕೆ ಬನ್ನಿ, ಹಾಗಾದರೆ ತಿಳ್ಕೊಳ್ಳೋಣ. ಈ ತರಗತಿಯಲ್ಲಿ ನೀವು ಏನೇನು ಅಂಶವನ್ನು ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ, ಮೊದಲನೆಯದಾಗಿ ಫಿರೋಜ್ ಶಾ ಮತ್ತು ಮೊಹಮ್ಮದ್ ಗಾವಾನ್ ಇವರ ಕೊಡುಗೆಗಳನ್ನು ತಿಳ್ಕೊಳ್ಳೋಣ. ನಂತರ ಬಹುಮನಿ ಸುಲ್ತಾನರ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವ್ರು ಯಾವ್ಯಾವ ರೀತಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಅವ್ರು ಏನೇನು ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತು ಭೂಪಟದಲ್ಲಿ ಬಹುಮನಿ ರಾಜ್ಯಕ್ಕೆ ಸಂಬಂಧಿಸಿದ ಮುಖ್ಯ ಐತಿಹಾಸಿಕ ಸ್ಥಳಗಳನ್ನು ನಾವು ಈ ತರಗತಿಯಲ್ಲಿ ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಮಕ್ಕಳ, ಬಹಮನಿ ಸಾಮ್ರಾಜ್ಯದ ಸ್ಥಾಪನೆ ಯಾರಿಂದ ಆಯಿತು, ಯಾವಾಗಾಯಿತು, ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಈ ಒಂದು ಬಹಮನಿ ಸಾಮ್ರಾಜ್ಯದ ಸ್ಥಾಪನೆ ಆರಂಭ ಆಗೋದಕ್ಕೆ ಕಾಲಕ್ಕಿಂತ ಮುಂಚೆನೇ ನಮ್ಮ ಉತ್ತರ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡ್ತಿತ್ತು. ಅಂದರೆ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತು, ಅದಾಗಿ ಸ್ವಲ್ಪ ದಿನಗಳ ನಂತರ ಸಾಮಾನ್ಯ ಶಕ 1347ರಲ್ಲಿ ಈ ಬಹುಮನಿ ಸಾಮ್ರಾಜ್ಯ ಉತ್ತರ ಭಾಗದಲ್ಲಿ ಸ್ಥಾಪನೆ ಆಯಿತು. ಇದರ ಸ್ಥಾಪಕ ಅಂದರೆ ಆ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಏನು, ಇನ್ನೊಂದ್ಸಲ ಹೇಳಿ ನೀವು ನನ್ನ ಜೊತೆಗೆಲ್ಲರೂ, ವೆರಿ ಗುಡ್, ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಯಾರು ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ? ಬಹಮನಿ ಸಾಮ್ರಾಜ್ಯದ ಸ್ಥಾಪಕ. ವೆರಿ ಗುಡ್. ಬಹಮನ್ ಶಾ ಈ ಮೊದಲು ದೆಹಲಿ ಸುಲ್ತಾನನಾದ ಮೊಹಮ್ಮದ್ ಬಿನ್ ತುಘಲಕನ ಸೈನ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೈನ್ಯ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು, ಒಂದು ಸಾಮ್ರಾಜ್ಯದಲ್ಲಿ ಒಂದು ಸೈನ್ಯ ಇದ್ದೇ ಇರಬೇಕು ಅಂತ. ಹಾಗೆ ದೆಹಲಿ ಸುಲ್ತಾನರಲ್ಲಿ ಆ ಒಂದು ಸೈನ್ಯದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ದೊಂದು ಸೈನ್ಯ ಇತ್ತಲ್ವ, ಆ ಸೈನ್ಯದಲ್ಲಿ ಈ ಬಹಮನ್ ಶಾ ಏನು ಮಾಡಿರ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇಲ್ಲಿ ನೋಡಿ ಮಕ್ಕಳ, ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಈ ಬಹಮನಿ ಸುಲ್ತಾನರಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ನಿಮಗೆ ಈ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಅಂತ ಇಲ್ಲಿದೆಯಲ್ಲ, ಸೊ ಇಲ್ಲಿದಿಷ್ಟು ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಬಹಮನಿ ರಾಜ್ಯ ಅಂತ ಹೇಳಿ ಗುರುತಿಸಲ್ಪಡ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಬಹುಮನೆ ರಾಜ್ಯವು ಈಗಿನ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಭಾಗಗಳನ್ನು ಒಳಗೊಂಡಿತ್ತು. ಈಗಿನ ಕರ್ನಾಟಕದಲ್ಲಿ ಸ್ವಲ್ಪ ಭಾಗ, ಆಂಧ್ರ ಪ್ರದೇಶದಲ್ಲಿ ಸ್ವಲ್ಪ ಭಾಗ, ಮಹಾರಾಷ್ಟ್ರದ ಸ್ವಲ್ಪ ಭಾಗವನ್ನು ಏನಾಗಿತ್ತು, ಬಹುಮನೆ ಸಾಮ್ರಾಜ್ಯ ಅದರಿಂದ ಆ ಭಾಗಗಳನ್ನು ಒಳಗೊಂಡಿತ್ತು. ಹಾಗಾದರೆ ಕೃಷ್ಣಾ ನದಿ ರಾಜ್ಯದ ದಕ್ಷಿಣದ ಗಡಿಯಾಗಿತ್ತು. ಕೃಷ್ಣಾ ನದಿ ಇದೆಯಲ್ವಾ, ಆ ರಾಜ್ಯದ ಒಂದು ದಕ್ಷಿಣ ಗಡಿಯಲ್ಲಿ ಇತ್ತು. ಈ ಸಾಮ್ರಾಜ್ಯದ ರಾಜಧಾನಿ ಮೊದಲಿಗೆ ಕಲಬುರಗಿಯಾಗಿತ್ತು. ಬಹುಮನಿ ಸುಲ್ತಾನರ ರಾಜಧಾನಿ ಮೊದಲಿಗೆ ಕಲಬುರಗಿಯಾಗಿತ್ತು, ನಂತರ ಅದು ಬೀದರ್ಗೆ ಶಿಫ್ಟ್ ಆಗಿ ಅದು ಚೇಂಜ್ ಆಯಿತು. ಮತ್ತು ಕೃಷ್ಣಾ ನದಿ ಉತ್ತರದಲ್ಲಿ ಬಹುಮನಿ ಸಾಮ್ರಾಜ್ಯವಿದ್ದರೆ, ಕೃಷ್ಣಾ ನದಿ ಉತ್ತರದಲ್ಲಿ ಬಹುಮನಿ ಸಾಮ್ರಾಜ್ಯವಿದೆ, ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು. ನಾನು ನಿಮಗೆ ಮೊದಲೇ ಹೇಳಿದೆ, ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ಎರಡೂ ಸಹ ಅಟ್ ಎ ಟೈಮಲ್ಲಿ ಸ್ವಲ್ಪ ವರ್ಷಗಳ ನಂತರ ಏನು ಮಾಡ್ಕೊಳ್ತಾ ಹೋಗ್ತಿರ್ತಾರೆ, ಆಡಳಿತ ಮಾಡ್ಕೊಳ್ತಾ ಹೋಗ್ತಿರ್ತಾರೆ ಅಂತ ಹೇಳಿ. ಬಹುಮನಿ ಸಾಮ್ರಾಜ್ಯದಲ್ಲಿ ಎಷ್ಟೊಂದು ಜನ ರಾಜರು ಆಳ್ವಿಕೆಯನ್ನು ಮಾಡಿರ್ತಾರೆ. ಅದರಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂತಹ ರಾಜ ಯಾರಪ್ಪ ಅಂದರೆ ತಾಜುದ್ದೀನ್ ಫಿರೋಜ್ ಷಾ. ಈ ತಾಜುದ್ದೀನ್ ಫಿರೋಜ್ ಷಾ ಸಾಮಾನ್ಯ ಶಕೆ 1397ರಿಂದ 1422 ತನ್ನ ಆಳ್ವಿಕೆಯನ್ನು ಮಾಡ್ತಾನೆ. ಈ ಒಂದು ದೊರೆ ಉದಾರಿಗಳಾಗಿರ್ತಾರೆ ಮತ್ತು ದೈವ ಭಕ್ತರಾಗಿರ್ತಾರೆ. ನ್ಯಾಯಪರ ಅಂದರೆ ಏನು? ಸೊ ಎಲ್ಲರಿಗೂ ಸಹ ಸಮಾನವಾದಂತಹ, ಸಮಂಜಸವಾದಂತಹ ನ್ಯಾಯವನ್ನು ಕೊಡ್ತಕ್ಕಂಥದ್ದು. ಒಬ್ಬರಿಗೆ ಬೇರೆ, ಇನ್ನೊಬ್ಬರಿಗೆ ಬೇರೆ ಆ ಥರ ಯಾವುದೇ ಕಾರಣಕ್ಕೂ ಮಾಡ್ತಿರಲಿಲ್ಲ. ಮತ್ತು ದೇವರಲ್ಲಿ ಅನನ್ಯವಾದ ಭಕ್ತಿಯನ್ನು ಹೊಂದಿದ್ರು. ನಂತರ ಇವರು ಕುರಾನ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದಾಗಿತ್ತು? ವೆರಿ ಗುಡ್ ಮಕ್ಕಳ, ಕುರಾನ್. ಅವರ ಒಂದು ಪವಿತ್ರ ಗ್ರಂಥ ಕುರಾನ್ ಅಲ್ವಾ. ಸೊ ಈ ಕುರಾನನ್ನು ಪ್ರತಿಗಳನ್ನು ತಯಾರಿಸಿ ತನ್ನ ಜೀವನಾಂಶವನ್ನು ಸಂಪಾದನೆ ಮಾಡ್ಕೊಳ್ತಾ ಇದ್ರು. ಹಾಗೆ ಈತರು ಲೇಖಕನೂ ಬಹುಭಾಷಾ ವಿಶಾರದನೂ ಆಗಿದ್ದು ಧರ್ಮಶಾಸ್ತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಪರಿಣಿತಿಯನ್ನು ಪಡೆದುಕೊಂಡಿದ್ರು. ಹಾಗೆಯೇ ಇವರು ಧರ್ಮಶಾಸ್ತ್ರಗಳಲ್ಲೂ ಸಹ ಪರಿಣಿತಿಯನ್ನು ಪಡ್ಕೊಂಡಿದ್ರು. ತದನಂತರದಲ್ಲಿ ದೌಲತಾಬಾದ್ ಮಹಾರಾಷ್ಟ್ರದಲ್ಲಿ ಒಂದು ಆಕಾಶ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡಿದರು. ಯೋಚನೆ ಮಾಡಿ ಮಕ್ಕಳ, ಆಗಿನ ಕಾಲದಲ್ಲೇ ಆಕಾಶವನ್ನು ವೀಕ್ಷಣೆ ಮಾಡೋ ಮಟ್ಟಿಗೆ ನಮ್ಮ ತಂತ್ರಜ್ಞಾನ ಮುಂದುವರೆದಿದೆ ಅಂದರೆ ನಿಜವಾಗ್ಲೂ ಎಷ್ಟು ಹೆಮ್ಮೆ ಆಗತ್ತೆ, ಹೌದಲ್ವಾ? ಸೊ ದೌಲತಾಬಾದ್ ಅಂದರೆ ಈಗಿನ ಮಹಾರಾಷ್ಟ್ರದಲ್ಲಿ ಆ ಆಕಾಶ ವೀಕ್ಷಣಾಲಯ ಇತ್ತು. ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ಎಲ್ಲಿದೆ ಆಕಾಶ ವೀಕ್ಷಣಾಲಯ? ಸಾಮಾನ್ಯವಾಗಿ ನಮ್ಮ ಒಂದು ಕರ್ನಾಟಕ, ಅದರಲ್ಲಿ ನೋಡ್ಕೊಳ್ಬೇಕಾದ್ರೆ ಬೆಂಗಳೂರು ಅಂತ ಹೇಳ್ತೀರಲ್ವಾ. ವೆರಿ ಗುಡ್, ಸರಿ. ಹೀಗೆ ಆ ಕಾಲದಲ್ಲೂ ಸಹ ಆಕಾಶದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೋಡ್ಕೊತಿದ್ರು. ನಂತರ ಇವರು ಭೀಮಾ ನದಿಯ ದಂಡೆಯ ಬದಿಯಲ್ಲಿ ಫಿರೋಜಾಬಾದ್ ಎಂಬ ಹೊಸ ನಗರವನ್ನು ಕಟ್ಟಿದನು. ಮತ್ತು ರಾಜಧಾನಿ ಇವ್ರದ್ದು ಫಸ್ಟು ಕಲಬುರಗಿ ರಾಜಧಾನಿ ಆಗಿತ್ತಲ್ವ. ಈ ಕಲಬುರಗಿ ರಾಜಧಾನಿಯನ್ನು ಅತ್ಯಂತ ಆಕರ್ಷಕಯುತವಾಗಿ ಸೌಂದರ್ಯವನ್ನು ಸಹ ಹೆಚ್ಚಿಸ್ತಾರೆ. ಇವನ ಕಾಲದಲ್ಲಿ ರಾಜ್ಯಕ್ಕೆ ಬಂದಿದ್ದಂತಹ ಸೂಫಿ ಸಂತರು, ಅದರಲ್ಲಿ ಯಾರಪ್ಪ ಅಂದರೆ ಬಂದೇ ನವಾಜರಿಗೆ ಹಲವು ಗ್ರಾಮಗಳನ್ನು ಉಂಬಳಿಯಾಗಿ ನೀಡ್ತಾರೆ. ಅಂದರೆ ಆ ಬಂದೇ ನಾವು ಸಂತರು ಇರ್ತಾರಲ್ವ, ಅವ್ರಿಗೆ ಕೆಲವು ಗ್ರಾಮಗಳನ್ನು ಒಂದು ದಾನವಾಗಿ ನೀಡಿ ಆ ಒಂದು ಗ್ರಾಮಗಳಲ್ಲಿ ಅವರಿಗೆ ಬೇಕಾದಂತಹ ಸೌಕರ್ಯವನ್ನು ಒದಗಿಸ್ಕೊಟ್ಟಂತಹ ಕೀರ್ತಿ ನಮ್ಮ ಫಿರೋಜ್ ಷಾನವರಿಗೆ ಸಲ್ಲುತ್ತೆ. ಅದಷ್ಟೇ ಅಲ್ದಿರ ಇವರು ಹಲವಾರು ಬಡವರಿಗೆ ಮತ್ತು ಅನಾಥರಿಗೆ ಎಲ್ಲರಿಗೂ ಸಹ ಬೇಕಾದಂತಹ ವ್ಯವಸ್ಥೆಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವರನ್ನು ಒಬ್ಬರು ಪ್ರಸಿದ್ಧ ದೊರೆ ಅಥವಾ ಪ್ರಸಿದ್ಧ ರಾಜ ಅನ್ನೋದರಲ್ಲಿ ಎರಡು ಮಾತಿಲ್ಲ, ಸಂಶಯ ಇಲ್ಲ ಅಂತ ಹೇಳಿ ಕರಿಬೋದಾಗಿದೆ. ಫಿರೋಜ್ ಷಾನ ನಂತರ ಆ ಒಂದು ಸ್ಥಾನಕ್ಕೆ, ಅಧಿಕಾರಕ್ಕೆ ಬಂದವರು ಯಾರು ಅಂದರೆ ಮೊಹಮ್ಮದ್ ಗವಾನರು ಸಾಮಾನ್ಯ ಶಕ 1463ರಿಂದ 1481 ತನ್ನ ಆಳ್ವಿಕೆಯನ್ನು ಬಹುಮನಿ ಒಂದು ಸಾಮ್ರಾಜ್ಯದಲ್ಲಿ ಮಾಡ್ತಾರೆ. ಇವರೂ ಸಹ ಬಹುಮನಿ ಸಾಮ್ರಾಜ್ಯದ ಒಬ್ಬರು ಪ್ರಸಿದ್ಧ ದೊರೆಯಾಗಿದ್ದರು. ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಿದಾರಲ್ವಾ ಆ ವೈಟ್ ಕಲರ್ ಚಿತ್ರ ಇದ್ರಲ್ಲ ಅವರೇ ಯಾರು ಮೊಹಮ್ಮದ್ ಗವಾನರು ಮಂತ್ರಿಗಳಾಗಿದ್ದು ತನ್ನ ರಾಜನ ಜೊತೆಯಲ್ಲಿ ಏನು ವಿಚಾರ ಅಥವಾ ಸಂಭಾಷಣೆಯನ್ನು ನಡೆಸ್ತಿದ್ದಾರೆ ನೋಡಿದ್ರಿ ಅಲ್ವಾ ಮಕ್ಕಳ ಇವರೇ ಮೊಹಮ್ಮದ್ ಗವಾನ್ ಸೋ ಈತನು ಪರ್ಷಿಯನ್ ಮೂಲದವರಾಗಿರ್ತಾರೆ ಯಾರು ಮೊಹಮ್ಮದ್ ಗವಾನ್ ಏನು ಹೇಳಿದ್ನಲ್ವಾ ಅವರು ಪರ್ಷಿಯನ್ ಮೂಲದವರಾಗಿದ್ದರು ಇವರು ಮೂರನೇ ಸುಲ್ತಾನನ ಮುಖ್ಯಮಂತ್ರಿಯಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾರೆ ತದನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಳಿ ಬೆಳಗಾವಿ ಗೋವಾ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ ನಿಮಗೆ ಗೊತ್ತಿದೆ ಮಕ್ಕಳ ರಾಜ ಅಂತ ಹೇಳಿದರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡು ತನ್ನ ಪ್ರಭುತ್ವವನ್ನು ಎಲ್ಲೆಡೆಯಲ್ಲೂ ಪಸರಿಸಬೇಕು ಅನ್ನೋದು ಅವರದ ಒಂದು ಧ್ಯೇಯ ಆಗಿರುತ್ತೆ ಈಗ ಒಬ್ಬ ಪ್ರಸಿದ್ಧ ರಾಜ ಅಂದರೆ ಅವ್ರದ್ದು ಆಡಳಿತ ಚೆನ್ನಾಗೇ ಇರಬೇಕು ಅಲ್ವಾ ಚೆನ್ನಾಗಿದ್ದಾಗ ಮಾತ್ರ ಪ್ರಸಿದ್ಧ ಅನ್ನೋ ಹೆಸರು ಪ್ರಮುಖ ಅಂತ ಹೆಸರನ್ನ ಪಡ್ಕೊಳ್ತೀವಿ ಹಾಗಾದರೆ ಅವ್ರು ಏನೇನು ಮಾಡಿದರು ಅಂತಂದರೆ ಇವರ ಒಂದು ಆಡಳಿತ ಇಸ್ಲಾಮಿ ಕಾನೂನುಗಳನ್ನು ಆಧರಿಸಿತ್ತು ಅರ್ಥ ಆಯ್ತಾ ಮಕ್ಕಳ ಓಕೆ ಕಂದಾಯ ಮತ್ತು ಅಂಚೆ ವ್ಯವಸ್ಥೆಯನ್ನು ಚುರುಕುಗೊಳಿಸ್ತಾರೆ ಏನು ಕಂದಾಯ ಅಂದರೆ ತಾವು ತನ್ನ ಭೂಮಿಯಲ್ಲಿ ಏನನ್ನು ಬೆಳೀತಾರೋ ಅದಕ್ಕೆ ಅವರು ಒಂದಿಂದಿಷ್ಟು ತೆರಿಗೆ ಅಂತ ಹೇಳಿ ಕೊಡಬೇಕಾಗತ್ತೆ ಈ ಕಂದಾಯಕ್ಕೆ ಮತ್ತೊಂದು ಪದ ಅಥವಾ ಮತ್ತೊಂದು ಅರ್ಥನೇ ಏನು ತೆರಿಗೆ ಭೂ ಕಂದಾಯ ಆಗಿರ್ಬೋದು ನೀರಿನ ಕಂದಾಯ ಆಗಿರ್ಬೋದು ಅಥವಾ ತಾನೇನು ಬೆಳೆದಿರ್ತೀವೋ ಅದರ ಕಂದಾಯ ಆಗಿರ್ಬೋದು ಹಾಗೆ ಕಂದಾಯವನ್ನು ಚುರುಕುಗೊಳಿಸ್ತಾರೆ ಮತ್ತು ಅಂಚೆ ವ್ಯವಸ್ಥೆ ಹಾಂ ಏನೋ ಒಂದು ವಿಷಯ ಒಂದು ಕಡೆಯಿಂದ ಇನ್ನೊಂದು ವಿಷಯ ತಲುಪಿಸ್ಬೇಕು ಹೌದಲ್ವಾ ಈಗ ನಮ್ಮ ಮಕ್ಕಳೆಲ್ಲ ತುಂಬ ಫಾಸ್ಟ್ ಜನ್ರೇಷನ್ ತುಂಬ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಹಿಂಗೆ ಅನ್ನೋಷ್ಟರಲ್ಲಿ ಮೆಸೇಜ್ ಗೊತ್ತಾಗ್ಬಿಡತ್ತೆ ಬಟ್ ಆವಾಗಿನ ಕಾಲದಲ್ಲಿ ನಾವೇನೇ ವಿಷಯವನ್ನು ಇನ್ನೊಬ್ಬರಿಗೆ ರವಾನಿಸಬೇಕಾದ್ರೆ ಅಂಚೆ ವ್ಯವಸ್ಥೆ ಮೂಲಕನೇ ರವಾನಿಸಬೇಕು ಲೆಟರಲ್ಲಿ ಬರ್ಕೊಂಡೇ ನಾವು ಕಳಿಸ್ಬೇಕಾಗಿರುತ್ತೆ ಅದೂ ಸಹ ತುಂಬ ಚುರುಕುಗೊಳಿಸಿರ್ತಾರೆ ಮತ್ತು ನಾನು ನಿಮಗೆ ಹೇಳಿದೆ ಮಕ್ಕಳ ತೆರಿಗೆಯನ್ನು ಕೊಡಬೇಕು ಅಂತ ಆ ತೆರಿಗೆಯನ್ನು ಹೇಗೆ ಅವರು ಫಿಕ್ಸ್ ಮಾಡ್ತಿದ್ರು ಅಂತ ಹೇಳಿದರೆ ಒಂದು ಭೂಮಿ ಇರುತ್ತೆ ಆ ಭೂಮಿಯಲ್ಲಿ ಏನು ಒಂದಷ್ಟು ಬೆಳೆಯನ್ನು ಬೆಳೆದಿರ್ತಾರೆ ಆ ಭೂಮಿಯ ಫಲವತ್ತತೆ ಹೇಗಿದೆ ಅರ್ಥ ಆಯ್ತಾ ಆ ಫಲವತ್ತೆ ಅಂಶವನ್ನು ಮನಗಾಣಿಕೊಂಡು ಮತ್ತು ಆ ನೀರಾವರಿ ಸೌಲಭ್ಯವನ್ನು ಗಮನಿಸಿಕೊಂಡು ಆ ಒಂದು ಭೂಮಿಯನ್ನು ಮಾಪನ ಮಾಡಿ ತೆರಿಗೆಯನ್ನು ವಿಧಿಸ್ತಿದ್ರು ಈಗ ಯಾವುದೋ ಒಂದು ಬರಡು ಭೂಮಿ ಆ ಬರಡು ಭೂಮಿ ಇರುತ್ತೆ ನಿನಗೆ ಈ ಭೂಮಿ ಇದೆ ನೀನು ಇಷ್ಟು ಕಂದಾಯ ಕೊಡಬೇಕು ಅಂತ ಹೇಳಿದ್ರೆ ಪ್ರಜೆಗಳಿಗೆ ಕಷ್ಟ ಆಗುತ್ತಲ್ವಾ ಹಾಗಾಗಿ ಆ ಭೂಮಿಯ ಫಲವತ್ತತೆಯನ್ನು ಆಧರಿಸಿಕೊಂಡು ನೀರಾವರಿ ಸೌಲಭ್ಯವನ್ನು ಗಮನಿಸಿಕೊಂಡು ಎಷ್ಟು ಅವರು ಬೆಳೆಯನ್ನು ಬೆಳೆದಿದ್ದಾರೆ ಅಂತ ತಿಳ್ಕೊಂಡು ಅವರು ತೆರಿಗೆಯನ್ನು ಕೊಡ್ತಿದ್ರು ಮತ್ತು ಕಂದಾಯವನ್ನು ನಗದು ರೂಪದಲ್ಲಿ ಮಾತ್ರ ಸಂಗ್ರಹಿಸಲಾಗುತ್ತಿತ್ತು ನಗದು ರೂಪ ಅಂದರೆ ಹಣದ ಮೂಲಕ ವ್ಯವಹಾರವನ್ನು ಮಾಡ್ತಿದ್ರು ಯಾರು ಮೊಹಮ್ಮದ್ ಗವಾನ್ ವೆರಿ ಗುಡ್ ಮಕ್ಕಳ ಜನರಿಗೆ ಕಿರುಕುಳ ಕೊಡುವ ತೆರಿಗೆಗಳನ್ನು ರದ್ದುಪಡಿಸ್ತಾರೆ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಈಗೇನು ಬೆಳೆ ಬೆಳೆದಿರಲ್ಲ ಅವ್ರಿಗೇನು ಇನ್ಕಮ್ ಇರಲ್ಲ ಏನು ಆದಾಯ ಇರಲ್ಲ ಆಗ ಅವ್ರಿಗೆ ನೀ ತೆರಿಗೆ ಕಟ್ಟಲೇಬೇಕು ಅಂದರೆ ಪಾಪ ಅವ್ರಿಗೆ ಎಲ್ಲಿ ಕಟ್ಟೋಕ್ಕಾಗತ್ತೆ ಹೌದಲ್ವಾ ಹಾಗಾಗಿ ಅದನ್ನು ಕಿರುಕುಳ ಕೊಟ್ಕೊಂಡು ನೀನು ಕೊಟ್ಟೆ ಕೊಡಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಆ ಕಿರುಕುಳ ಕೊಡುವಂತಹ ಪದ್ಧತಿಯನ್ನು ಇವರೇನು ಮಾಡಿದ್ರು ರದ್ದುಪಡಿಸ್ಬಿಟ್ಟಿದ್ರು ಮತ್ತು ಇವರು ಸ್ವತಃ ವಿದ್ವಾಂಸರಾಗಿದ್ದು ಈತನು ಬೀದರ್ನಲ್ಲಿ ಮದರಸಾ ಮಹಾವಿದ್ಯಾಲಯವನ್ನು ಸ್ಥಾಪಿಸ್ತಾರೆ ಮದರಸಾ ಅಂದರೆ ನಿಮಗೆಲ್ಲರಿಗೂ ಗೊತ್ತು ಅದು ಒಂದು ಕಾಲೇಜು ಅಂತ ಹೇಳಿ ಹಾಗಾದರೆ ಬನ್ನಿ ಇಲ್ಲಿ ನೋಡೋಣ ಶಿಕ್ಷಣ ಈ ಮದರಸಾದಲ್ಲಿ ಇಸ್ಲಾಂ ಧರ್ಮ ಮತ್ತು ಕಾನೂನು ಶಿಕ್ಷಣವನ್ನು ಪ್ರೋತ್ಸಾಹಿಸಿತ್ತು ಹಾಗೆ ಈ ಒಂದು ಮದರಸಾ ಅನ್ನೋದು ಕಾಲೇಜು ಶಿಕ್ಷಣ ಆಗಿತ್ತು ಈ ಒಂದು ಕಾಲೇಜು ಶಿಕ್ಷಣದಲ್ಲಿ ಇಸ್ಲಾಂ ಧರ್ಮವನ್ನು ಮತ್ತು ಕಾನೂನು ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು ಮತ್ತು ಇಲ್ಲಿ ಖಗೋಳಶಾಸ್ತ್ರ ಅಂದರೆ ಏನು ಯೋಚನೆ ಮಾಡ್ತಿದ್ದೀರಾ ಇಲ್ಲ ಇಲ್ಲ ಗೊತ್ತಾ ಓಕೆ ಫೈನ್ ನೀವು ಅಂದ್ಕೊಳ್ತಾ ಇರೋ ಉತ್ತರ ಸರಿ ಇದೆ ಆಕಾಶದ ಬಗ್ಗೆ ಹಲವಾರು ಸೂರ್ಯ ನಕ್ಷತ್ರ ಗ್ರಹಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಖಗೋಳಶಾಸ್ತ್ರ ಅಂತ ಹೇಳಿ ಕರಿತೀವಿ ಸರಿ ಮಕ್ಕಳ ನೀವು ಉತ್ತರ ಹೇಳಿದ್ದು ಕರೆಕ್ಟ್ ಇದೆ ಆ ಖಗೋಳಶಾಸ್ತ್ರ ಗಣಿತ ಇತಿಹಾಸ ಮುಂತಾದವುಗಳ ಅಧ್ಯಯನವನ್ನು ನಡೆಸ್ತಿದ್ರು ಅಧ್ಯಯನವನ್ನು ಮಾಡ್ತಿದ್ರು ಏನಾಯಿತು ಹೇಗಾಯಿತು ಗಣಿತಕ್ಕೆ ಹೇಗೆ ಮಾಡ್ಬೋದು ಇತಿಹಾಸದಲ್ಲಿ ಏನೇನಾಗಿದ್ದು ಅಂತ ಹೇಳಿ ಪ್ರತಿಯೊಂದು ಅಧ್ಯಯನಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಲಾಗಿತ್ತು ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ವಿದ್ಯಾರ್ಥಿ ನಿಲಯದ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ರು। ಅದಕ್ಕೋಸ್ಕರ ಯಾರಿಗೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ತಿಳ್ಕೊಂಡು ಗವರ್ನರ್ ಏನು ಮಾಡಿದ್ರು, ಉಚಿತ ಶಿಕ್ಷಣಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಿದ್ರು। ಯಾರ್ಯಾರಿಗೆ ಓದ್ಕೊಳ್ಳೋಕೆ ಆಸೆ ಇದೆಯೋ ಇಚ್ಛೆ ಇದೆಯೋ ಅವರಿಗೆ ಸಂಪೂರ್ಣವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ರು। ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿ ನಿಲಯದ ಸೌಕರ್ಯ ಇತ್ತು। ಮನೆಯಲ್ಲಿರ್ತಾರೆ, ಮನೆಯಿಂದ ಮದರಸ ದೂರ ಇರುತ್ತೆ, ಅಲ್ಲಿಂದ ಹೋಗೋಕ್ಕೆ ಬರೋಕ್ಕೆ ವ್ಯವಸ್ಥೆ ಇರಲ್ಲ। ಆ ಒಂದು ಸಂದರ್ಭದಲ್ಲಿ ಎಲ್ಲಿ ಶಿಕ್ಷಣ ನಿಂತು ಹೋಗುತ್ತೋ ಅಂತ ತಿಳ್ಕೊಂಡು ಅವ್ರೇನು ಮಾಡಿದರು ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಆ ಒಂದು ಏನು ಶಿಕ್ಷಣ ಪಡ್ಕೊಳ್ತಾರಲ್ಲ ಆ ಪಕ್ಕದಲ್ಲೇ ಒಂದು ಕಟ್ಟಡಗಳನ್ನು ನಿರ್ಮಿಸ್ಕೊಂಡು ಅಲ್ಲಿ ಏನೋ ನಿಲಯಗಳನ್ನು ನಿರ್ಮಿಸ್ಕೊಂಡು ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾಯಿದ್ರು। ಅಂದರೆ ವಿದ್ಯಾರ್ಥಿ ನಿಲಯ ಸೌಕರ್ಯ ಇತ್ತು। ಹೀಗೆ ಅವರು ಶಿಕ್ಷಣವನ್ನು ಪಡ್ಕೊಳ್ತಿದ್ರು। ಎಲ್ಲರಿಗೂ ಹಾಗೆ ಕೊಡ್ತಿದ್ರಾ? ಪ್ರಶ್ನೆ ಆಗ್ತಾ ಕನ್ಫ್ಯೂಷನ್ ಆಯಿತಾ? ಹೌದು, ಎಲ್ಲರಿಗೂ ಸಿಗ್ತಿತ್ತು। ಯಾವುದೇ ಬಡವರು, ಇವ್ರು ಶ್ರೀಮಂತರು, ಇವ್ರಿಗೆ ಅದು ಇದು ಅನ್ನೋ ಯಾವುದೇ ತಾರತಮ್ಯ ಇಲ್ದಿರ ಎಲ್ಲರಿಗೂ ಒಂದು ಸಮಾನವಾದಂಥ ಶಿಕ್ಷಣವನ್ನು ಕೊಡ್ತಿದ್ರು। ಮತ್ತು ನಾವು ಶಿಕ್ಷಣವನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಕೇವಲ ನಮ್ಮ ಹತ್ರ ಇರುವಂಥ ಪಠ್ಯಪುಸ್ತಕ ಮಾತ್ರ ಸಾಕಾಗಲ್ಲ, ಒಪ್ಕೊಳ್ತೀರಾ ಮಕ್ಕಳ? ಅದಕ್ಕೂ ಮಿಗಿಲಾಗಿರುವಂಥ ಎಷ್ಟೊಂದು ವಿಷಯ ತಿಳ್ಕೋಬೇಕು ಅನ್ನೋ ಕುತೂಹಲ ನಿಮಗಿವಾಗಿದೆಯಲ್ಲ, ನೀವಿವಾಗ ನೋಡ್ತಿದ್ದೀರಿ ಅಲ್ವಾ? ಬರೀ ಪಠ್ಯಪುಸ್ತಕದಲ್ಲಿ ಬರೀ ನಾವು ಮಿಸ್ ಮಾಡೋ ಪಾಠ ಅಲ್ದಿರಾ ಈ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಹೆಚ್ಚಿನ ರೀತಿ ಖುಷಿ ಆಗುತ್ತಲ್ವ? ಹಾಗೆಯೇ ಅವರು ಸಹ ಹೆಚ್ಚು ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಒಂದು ಗ್ರಂಥಾಲಯ ಇತ್ತು। ಆ ಗ್ರಂಥಾಲಯದಲ್ಲಿ 3000 ಹಸ್ತಪ್ರತಿಗಳಿತ್ತು। ಆ ಒಂದು ಪುಸ್ತಕಗಳ ಸಹಾಯದಿಂದ ಇವರ ಒಂದು ಶಿಕ್ಷಣ ತುಂಬ ಏನು ಚುರುಕುಗೊಂಡಿತ್ತು ಅಂತ ಹೇಳಿದರೆ ತಪ್ಪಾಗಲಾರದು। ನಂತರ ಈತನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆ, ರಾಜರು ಇಷ್ಟು ಕೆಲಸ ಮಾಡಿದ್ದಾರೆ, ಪ್ರಜೆಗಳಿಗೋಸ್ಕರನೂ ಮಾಡಿದರು, ಆಡಳಿತ ಕ್ಷೇತ್ರಕ್ಕೂ ಕೊಟ್ಟರು, ಶಿಕ್ಷಣ ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನು ಕೊಟ್ಟರು। ಹಾಗಾಗಿ ಇವರು ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಆದರೂ ಹೌದು, ನಿಜ. ಆದರೆ ಕೆಲವರು ಇರ್ತಾರೆ ಎಲ್ಲೋ ಒಂದು ಕಡೆ ಮೇಲೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಅವ್ರು ಹಾಗೆ ಅನ್ನೋ ಒಂದು ಪ್ರಶ್ನೆ ಭಾವ ಇರುತ್ತೆ ಅಲ್ವಾ? ನಮಗಿರಲ್ಲ ಮಿಸ್ ಅಂತಿದ್ದೀರಾ ನೀವೆಲ್ಲರೂ, ಜಾಣ್ ಮಕ್ಕಳು ಮಕ್ಕಳ। ಹಾಗಾದರೆ ಇಲ್ಲಿ ನೋಡಿ, ಈ ಗವರ್ನರು ಅಷ್ಟು ಶ್ರೇಷ್ಠ ದೊರೆಯಾದರೂ ಸಹ ಅವರ ಸಾಧನೆಯನ್ನು ನೋಡಿ ಸಹಿಸೋಕ್ಕಾಗ್ದಿರ ಇವರನ್ನು ಏನು ಮಾಡಿದ್ರು ಅಂದರೆ ಕೊಲ್ಲಲ್ಪಡ್ತಾರೆ, ಬೇರೆಯವರಿಂದ ಇವರು ಕೊಲ್ಲಲ್ಪಡ್ತಾರೆ. ಕೊಲ್ಲೋದು ಅಂದರೆ ಈಗ ಒಬ್ಬ ರಾಜ ಇನ್ನೊಂದು ರಾಜನ ಮೇಲೆ ಯುದ್ಧವನ್ನು ಸಾರಿ ಯುದ್ಧದಲ್ಲಿ ವೀರಮರಣವನ್ನಪ್ಪೋದೇ ಬೇರೆ ರೀತಿ, ಬಟ್ ಆದರೆ ನಮಗೆ ಗೊತ್ತಿಲ್ಲದೆ ಇರೋ ರೀತಿ ಕೊಲೆಯಾಗತ್ತೆ ಅಂತ ಹೇಳಿದ್ರೆ ತುಂಬ ಬೇಜಾರಾಗತ್ತೆ ಅಲ್ವಾ? ಹಾಗೆ ಇವರು ಗವರ್ನರು ಅಷ್ಟೇ ಯಾರಿಂದನೂ ಕೊಲ್ಲಲ್ಪಡ್ತಾರೆ। ಸಮಾಧಿ ಗೋರಿ ಇದೆಯಲ್ಲ, ಆ ಗೋರಿ ಮೇಲೆ ಒಂದು ವಾಕ್ಯವನ್ನು ಬರೆದಿದ್ದಾರೆ, ಏನು ಅಂತ ಹೇಳಿದ್ರೆ, ಮುಗ್ಧ ಗವಾನನ ಕೊಲೆ ಮಾಡಲಾಯಿತು। ಬೇಜಾರಾಗತ್ತಲ್ವಾ? ಹೌದು ಮಕ್ಕಳ, ನಮ್ಮ ಒಂದು ಯಾವುದೇ ಒಂದು ಶ್ರಮ ಇರ್ಬೋದು, ನಮ್ಮ ಒಂದು ವಿಚಾರ ಇರ್ಬೋದು, ಇನ್ನೊಬ್ಬರಿಗೆ ಒಳ್ಳೆಯದಾಗತ್ತೆ ಅಂದಾಗ ನಾವು ಸಂಪೂರ್ಣ ಮನಸ್ಸಿಂದ ಅದನ್ನು ಕೆಲಸವನ್ನು ಮಾಡಬೇಕು। ನೀವು ನಾವು ಎಲ್ಲವೂ ಮಾಡ್ತಿದ್ದೀವಿ, ಅದೇ ಶಿಕ್ಷಣ ಅಲ್ವಾ? ಆದರೂ ಈ ಥರ ಕೆಲವೊಂದು ವಿಚಾರ ಆದಾಗ ನಮ್ಮ ನಿಮ್ಮ ಮೂಲಕದಿಂದ ನಮ್ಮ ಜನತೆಗೆ ಸಾರೋಣ, ಏನು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿ ಬಾಳೋಣ ಅಂತ ನನ್ನ ಮಾತನ್ನು ನಿಮಗೆ ಹೇಳ್ತಾ ಅವರ ಗವನನ ಒಂದು ಸಮಾಧಿ ಮೇಲೆ ಈ ಒಂದು ವಾಕ್ಯವನ್ನು ನಾವು ನೋಡ್ಬೋದಾಗಿದೆ। ಅರ್ಥ ಆಯ್ತಾ ಮಕ್ಕಳ? ಏನದು ವಾಕ್ಯ? ಇನ್ನೊಂದ್ಸಲ ಹೇಳಿ ನೋಡುವ. ವೆರಿ ಗುಡ್, ಮುಗ್ಧ ಗವನನ ಕೊಲೆ ಮಾಡಲಾಯಿತು. ಎಲ್ಲಿದೆ ಇದು? ಅವರ ಒಂದು ಸಮಾಧಿಯ ಮೇಲೆ ಇದೆ। ನಂತರ ಇವರು ಸಂಸ್ಕೃತಿಗೆ ಕೊಟ್ಟಂತಹ ಕೊಡುಗೆಗಳ್ಯಾವುದು ಇಲ್ಲಿ ನೋಡ್ತಾ ಇದ್ದೀರಾ ಈ ಚಿತ್ರದಲ್ಲಿ, ಹೌದಲ್ವಾ? ಇದು ಇವರ ಕಾಲದಲ್ಲಿ ಯಾವುದೋ ರಾಜಧಾನಿಯಾಗಿತ್ತು? ಕಲಬುರ್ಗಿ. ವೆರಿ ಗುಡ್. ಕಲಬುರ್ಗಿ, ಬೀದರ್, ಯಲಿಚಪುರ ಮತ್ತು ದೌಲತಾಬಾದ್ ಮುಂತಾದವುಗಳು ಇಸ್ಲಾಮಿ ವಿದ್ಯಾ ಕೇಂದ್ರಗಳಾಗಿದ್ದವು, ಸೆಂಟರ್ ಆಫ್ ದ ಎಜುಕೇಷನ್ ಅಂತ ಹೇಳಿ। ನಂತರ ಧಾರ್ಮಿಕ ಶಿಕ್ಷಣವನ್ನು ಮಸೀದಿಗಳಲ್ಲಿ ಮತ್ತು ಮದ್ರಸಗಳಲ್ಲಿ ನೀಡ್ತಿರ್ತಾರೆ. ಅವರು ಏನು ಮಾಡ್ತಾಯಿದ್ರು? ಶಾಲೆಗಳಲ್ಲಿ ಏನು ಹೇಳ್ಕೊಡ್ತಾಯಿದ್ರು? ಕುರಾನ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ಕೊಡ್ತಾಯಿದ್ರು। ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟರು ಅಂತ ಹೇಳಿದರೆ, ಬಹುಮನಿ ಸುಲ್ತಾನರ ಸಾಹಿತ್ಯದ ಮಹಾಪೋಷಕರಾಗಿದ್ದರು. ಹಾಗಾಗಿ ಇವರು ಕವಿಗಳಿಗೆ, ಎಷ್ಟೊಂದು ಜನ ವಿದ್ವಾಂಸರಿಗೆ ಇವರ ಒಂದು ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿದ್ದು ಅದರ ಒಂದು ಪೋಷಕರಾಗಿರ್ತಾರೆ। ಬರಹಗಾರರಿಗೆ ರಾಜಾಶ್ರಯವನ್ನು ನೀಡಿದರು. ಕವಿಗಳಿಗಿರ್ಬೋದು, ವಿದ್ವಾಂಸರಿಗಿರ್ಬೋದು, ಬರಹಗಾರರಿಗಿರ್ಬೋದು, ಶಿಕ್ಷಣಕ್ಕೆ ಅವರಷ್ಟು ಕ್ಷೇತ್ರಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವ್ರಿಗೆಲ್ಲರಿಗೂ ಕೊಟ್ಟೇ ಕೊಟ್ಟಿರ್ತಾರೆ ಅಲ್ವಾ ಮಕ್ಕಳ. ಅವ್ರಿಗೆ ರಾಜಾಶ್ರಯವನ್ನು ನೀಡಿರ್ತಾರೆ. ಸುಲ್ತಾನರಾದ ಫಿರೋಜ್ ಶಾ, ಎರಡನೇ ಮೊಹಮ್ಮದ್ ಶಾ ಮತ್ತು ಮೊಹಮ್ಮದ್ ಗವಾನ್ ಬರಹಗಾರರು ಮತ್ತು ಮಂತ್ರಿ ಕವಿಗಳೂ ಆಗಿದ್ದರು. ಸೊ ಇವರು ಆಡಳಿತವನ್ನು ನೋಡ್ಕೊಳ್ತಿದ್ರು, ಸೂಕ್ಷ್ಮವಾಗಿ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ರು, ತರ್ಕಶಾಸ್ತ್ರವನ್ನು ಅರ್ಥಕೊಂಡಿದ್ರು, ಹಾಗೆ ಬರಹಗಾರರು ಸಹ ಆಗಿದ್ರು. ಹೀಗೆ ನೋಡಿ, ಒಬ್ಬ ರಾಜ ಅಂದರೆ ಅವನಿಗೆ ಹಲವಾರು ಕಲೆಗಳಲ್ಲಿ ನಿಪುಣತೆಯನ್ನು ಪಡ್ಕೊಂಡಿರಬೇಕಾಗತ್ತೆ. ಆಗ ಮಾತ್ರ ಸಾಮ್ರಾಜ್ಯ ಏನೋ ಉಚ್ಛ್ರಾಯ ಸ್ಥಿತಿಯಲ್ಲಿರೋದಕ್ಕೆ ಸಾಧ್ಯ. ಹೀಗೆ ಕೊಡ್ತಾ ಕೊಡ್ತಾ ಅವರಲ್ಲೇನಾಯಿತು, ಭಾಷೆಯ ಬೆಳವಣಿಗೆ ಆಯಿತು. ಇವರ ಕಾಲದಲ್ಲಿ ಹಾಗಾದರೆ ಯಾವ ಭಾಷೆ ಇತ್ತು? ನಾವು ಇವಾಗ ಕನ್ನಡ ಭಾಷೆ ಮಾತಾಡ್ತಾ ಇದ್ದೀವಿ ಅಲ್ವಾ, ಏನು ಕೆಲವರಿಗೂ ಗೊತ್ತು ಹಿಂದಿ ಭಾಷೆ, ಉರ್ದು, ಇಂಗ್ಲೀಷ್. ಹಾಗೆ ನಮ್ಮ ಮೊಹಮ್ಮದ್ ಗವಾನ್ ಇರ್ಬೋದು, ಫಿರೋಜ್ ಶಾ ಇರ್ಬೋದು, ಅಥವಾ ಬಹುಮನಿ ಸುಲ್ತಾನರ ಕಾಲದಲ್ಲಿ ಪರ್ಷಿಯನ್, ಅರಬ್ಬಿ, ಉರ್ದು ಸಾಹಿತ್ಯಗಳು ಬೆಳವಣಿಗೆ ಆಯಿತು. ಹಾಗೆ ನಾನು ನಿಮಗೆ ಸೂಫಿ ಸಂತರು ಹಲವಾರು ದಾನಗಳನ್ನು, ಗ್ರಾಮಗಳನ್ನು ದಾನವಾಗಿ ನೀಡಿದರು ಅಂತ ಹೇಳಿದೆ ಅಲ್ವಾ. ಹಾಗೆ ಬಂದೇ ನವಾಜರು ಒಬ್ಬರು ಖ್ಯಾತ ಸೂಫಿ ಸಂತ ಹಾಗೂ ಗ್ರಂಥಕಾರರು. ಬಹಮನಿ ಸುಲ್ತಾನರ ಕಾಲದ ಖ್ಯಾತ ಸೂಫಿ ಸಂತ ಅಥವಾ ಗ್ರಂಥಕಾರ ಯಾರು ಅಂದರೆ ನೀವು ಏನು ಹೇಳ್ತೀರಾ ಮಕ್ಕಳ ಉತ್ತರ? ವೆರಿ ಗುಡ್, ಬಂದೇ ನವಾಜರು ಅಂತ ಹೇಳ್ತಿದ್ದೀರಾ. ನಿಮ್ಮ ಉತ್ತರ ಸರಿ ಇದೆ, ಗುಡ್. ಸೊ ಹಾಗೆ ಇವರ ಭಾಷೆ ದಕ್ಕನಿ ಭಾಷೆ, ತದನಂತರದಲ್ಲಿ ಉರ್ದು ಭಾಷೆಯ ಬೆಳವಣಿಗೆಗೆ ಕಾರಣವಾಯಿತು. ಮೊದಲು ನಾವು ನಮ್ಮ ಕನ್ನಡವನ್ನು ಕಲಿಯೋದಕ್ಕಿಂತ ಮುಂಚೆ, ಕನ್ನಡ ಬರೋದಕ್ಕಿಂತ ಮುಂಚೆ ನಾವು ಹಿಂದೂ ಧರ್ಮದಲ್ಲಿ ಸಂಸ್ಕೃತ ಭಾಷೆಯನ್ನು ಬಳಸ್ಕೋತಾ ಇದ್ವಿ. ಆ ಸಂಸ್ಕೃತದಿಂದ ನಂತರ ಕನ್ನಡಕ್ಕೆ ಬಂದಿದ್ವಿ. ಹಾಗೆ ಈ ಒಂದು ಇಸ್ಲಾಂ ಧರ್ಮದಲ್ಲಿ ದಖನಿ ಭಾಷೆ ಅಂತ ಇತ್ತು. ಆ ದಖನಿ ಭಾಷೆ ಹೋಗ್ತಾ 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 ಅದು ಉರ್ದು ಭಾಷೆಯ ಬೆಳವಣಿಗೆಗೆ ಕಾರಣ ಆಯಿತು. ಹಾಗಾದರೆ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಅಷ್ಟು ಕೊಡುಗೆ ಕೊಟ್ಟರೆ, ಇವರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇವರ ಕಟ್ಟಡಗಳು ಕಲಬುರ್ಗಿ, ಬೀದರ್ ಮತ್ತಿತರ ಸ್ಥಳಗಳಲ್ಲಿ ದಕ್ಕನಿ ಶೈಲಿಯಿಂದ ರಚಿಸಲ್ಪಟ್ಟಿದೆ. ಸೊ ದಕ್ಕನಿ ಭಾಷೆ ಹಾಗೆ ವಾಸ್ತುಶಿಲ್ಪದಲ್ಲೂ ಸಹ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಶೈಲಿಯನ್ನು ರೂಪಿಸ್ಕೊಂಡಿದ್ರು, ಅದೇ ದಕ್ಕನಿ ಶೈಲಿ. ನಿಮಗಲ್ಲಿ ಕಾಣಿಸ್ತಿದೆ ಅಲ್ವಾ ಜಾಮಿ ಮಸೀದಿ ಅಂತ. ಆ ಜಾಮಿ ಮಸೀದಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ವಾಸ್ತುಶಿಲ್ಪ ದಕ್ಕನಿ ಒಂದು ಶೈಲಿಯಲ್ಲಿ ರಚಿಸಲ್ಪಟ್ಟಿರುತ್ತೆ ಅಂತ. ಸೊ ಹೀಗೆ ಬಹುಮನಿಗಳ ಮೊದಲನೇ ರಚನೆ ಅಂದರೆ ಅವರ ರಾಜಧಾನಿಯಾದಂತಹ ಕಲಬುರ್ಗಿಯಲ್ಲಿ ಕಟ್ಟಲ್ಪಟ್ಟಂತಹ ಒಂದು ಜಾಮಿ ಮಸೀದಿ. ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸಿದೆಯಲ್ಲ ಮಕ್ಕಳ, ಇದೇ ಒಂದು ಜಾಮಿ ಮಸೀದಿ. ಹಾಗಾದರೆ ಇದನ್ನು ಯಾರು ಕಟ್ಟಿಸಿದ್ರು ಅಂತ ಹೇಳಿದ್ರೆ ಮೊಹಮ್ಮದ್ ಶಾ ಇದರ ಒಂದು ಕರ್ತೃ, ಅಥವಾ ಇದನ್ನು ರಚನೆ ಮಾಡಿದವರು ಅಥವಾ ನಿರ್ಮಾಣ ಮಾಡಿದವರು ಯಾರು ಅಂದರೆ ಮೊಹಮ್ಮದ್ ಶಾ. ಜಾಮಿ ಮಸೀದಿನ ನಿರ್ಮಿಸಿದವರು ಯಾರು? ಮೊಹಮ್ಮದ್ ಶಾ. ವೆರಿ ಗುಡ್ ಮಕ್ಕಳ, ಸರಿ. ಹಾಗಾದರೆ ಮೊಹಮ್ಮದ್ ಗವಾನರ ಮದ್ರಸಾ ಹೇಗಿತ್ತು? ನೋಡಿ ಅಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಿದೆಯಲ್ಲ, ಅದೇ ಮೊಹಮ್ಮದ್ ಗವಾನರ ಮದ್ರಸಾ. ಈ ಬಹುಮನಿ ಕಾಲದ ಕಟ್ಟಡಗಳಲ್ಲಿ ಅತ್ಯಂತ ಪ್ರಮುಖ ರಚನೆ ಅಂದರೆ ಮೊಹಮ್ಮದಿ ಗವಾನರ ಮದ್ರಸಾ. ಮದ್ರಸಾ ಅಂದರೆ ಒಂದು ಕಾಲೇಜು ಶಿಕ್ಷಣ ಅಂತ. ಆ ಒಂದು ರಚನೆ ಗವಾನನ ಒಂದು ಅತ್ಯಂತ ಪ್ರಮುಖ ಕಟ್ಟಡಗಳಲ್ಲಿ ಒಂದಾಗಿತ್ತು. ನಿಮಗೆ ಈ ಚಿತ್ರದಲ್ಲಿ ಕಾಣಿಸಿದೆಯಲ್ಲ, ಇದು 242 ಅಡಿ ಉದ್ದ ಇದೆ, 222 ಅಡಿ ಅಗಲ, 56 ಅಡಿ ಎತ್ತರ, 3 ಅಂತಸ್ತಿನ ಒಂದು ರಚನೆಯಾಗಿದೆ ಈ ಒಂದು ಮದ್ರಸಾ, ಮೊಹಮ್ಮದ್ ಗವಾನರು ಕಟ್ಟಿದಂತಹ ಮದ್ರಸಾ. ಹಾಗಾದರೆ ಎಲ್ಲ ಮದ್ರಸಾನು ಹಾಗೆ ಇರುತ್ತಾ ಮಿಸ್? ಇಲ್ಲ, ನಾನು ಹೇಳಿದ್ದು ಮೊಹಮ್ಮದ್ ಗವಾನರು ಕಟ್ಟಿಸಿದಂಥ ಮದರಸಾ ಇಷ್ಟು ಒಂದು ವಿಸ್ತೀರ್ಣವನ್ನು ಹೊಂದಿತ್ತು. ಹಾಗೂ 5 ಶತಮಾನಕ್ಕೂ ಹಿಂದಿನ ಮದರಸಾ ಕಟ್ಟಡ ತನ್ನ ಘನತೆಯನ್ನು ಇದು ಸಾರಿ ಹೇಳುತ್ತೆ. ಅಂದರೆ ಹಿಂದಿನ ಮದ್ರಸಾ ಹೇಗಿದೆ ಅಂದರೆ ಅಷ್ಟು ಶತಮಾನಗಳ ಹಿಂದೆನೂ ಸಹ ಅಷ್ಟು ಚೆನ್ನಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಈ ಒಂದು ಮದ್ರಸಾವನ್ನು ನೋಡಿದ್ರೆ ನಮಗೆ ಅರ್ಥ ಆಗತ್ತೆ. ಇದಿಷ್ಟು ಸಹ ಬಹುಮನಿ ಕಾಲದಲ್ಲಿ, ಬಹುಮನಿ ಸಾಮ್ರಾಜ್ಯದಲ್ಲಿ ಆಡಳಿತ, ಸಾಹಿತ್ಯ, ಶಿಕ್ಷಣ, ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಅವರ ಅದ್ಭುತವಾದಂಥ ಕೊಡುಗೆಗಳನ್ನು ಇಂದಿಗೂ ನಾವು ಸ್ಮೃತಿಪಟಲದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಅವರ ಒಂದು ರಚನೆ ಅಷ್ಟು ಅದ್ಭುತವಾಗಿದೆ. ಹಾಗಾದರೆ ಬರೀ ಇವರಿಬ್ಬರನ್ನ ಮಿಸ್ ಮಾಡಿದ್ದು ಅಂದರೆ ಅವರು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ರು. ಅದರ ಜೊತೆಯಲ್ಲಿ ಇನ್ನೂ ಹಲವಾರು ಸಾಮ್ರಾಜ್ಯದಲ್ಲಿ ರಾಜರು ಆಳ್ವಿಕೆಯನ್ನು ಮಾಡಿದರು. ಈ ಬಹುಮನಿ ಸುಲ್ತಾನರ ನಂತರ ಇದೇನಾಗುತ್ತೆ, ಶಾಹಿ ಮನೆತನಗಳು ಅಂತ ಹೇಳಿ ಅಸ್ತಿತ್ವಕ್ಕೆ ಬರುತ್ತೆ. ಏನು ಮೊಹಮ್ಮದ್ ಗವಾನರ ನಂತರ ಬಂದಂಥ ಬಹುಮನಿ ಸುಲ್ತಾನರು ತೀರಾ ಅಸಮರ್ಥರಾಗಿರ್ತಾರೆ. ಮೊಹಮ್ಮದ್ ಗವಾನ್ ಆದಮೇಲೆ ಒಂದಷ್ಟು ವರ್ಷಗಳ ಕಾಲ ಮಾತ್ರ ರಾಜ್ಯಭಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಾದಮೇಲೆ ಮತ್ತೆ ತನ್ನ ಅಧಿಕಾರವನ್ನು ಇನ್ನೊಬ್ಬರು ಕೊಡಲೇಬೇಕಾಗತ್ತಲ್ವ ಮಕ್ಕಳ. ಹಾಗೆಯೇ ಇವರ ನಂತರ ಬಂದಂಥ ರಾಜರು ತುಂಬ ಅಸಮರ್ಥರಾಗಿರ್ತಾರೆ. ಈ ವಂಶದ ಕೊನೆಯ ಸುಲ್ತಾನ ಯಾರು ಅಂದರೆ ಕಾಲಿ ಮಲ್ಲಾ ಶಾ. ಈತನ ಮರಣದ ನಂತರ ಬಹುಮನಿ ಸಾಮ್ರಾಜ್ಯ ಏನಾಗುತ್ತೆ ಅಂದರೆ 5 ಶಾಹಿ ರಾಜ್ಯಗಳಾಗಿ ಒಡೆದು ಹೋಗುತ್ತೆ. ಯಾವುದೋ ಒಂದು ಸಮರ್ಥವಾಗಿರ್ತಕ್ಕಂತಹ ಆಡಳಿತಗಾರ ಇಲ್ಲದೇ ಇರೋದ್ರಿಂದ ಆ ಸಾಮ್ರಾಜ್ಯ 5 ವಿಭಾಗಗಳಾಗಿ ಶಾಹಿ ರಾಜ್ಯಗಳಾಗಿ ಒಡೆದು ಹೋಗುತ್ತೆ. ಹಾಗಾದರೆ ಅದು ಯಾವುದ್ಯಾವುದು ಅಂತ ಹೇಳಿದರೆ, ಮೊದಲನೇದು ವಿಜಯಪುರ ಅಥವಾ ಬಿಜಾಪುರದ ಆದಿಲ್ ಶಾಹಿಗಳು, ನಂತರ ಬೀದರ್ನ ಬರೀದ್ ಶಾಹಿ, ನಂತರ ಗೋಲ್ಕಂಡದ ಕುತುಬ್ ಶಾಹಿ, ನಂತರ ಅಹಮದ್ ನಗರದ ನಿಜಾಮ್ ಶಾಹಿ, ನಂತರದಲ್ಲಿ ಬರ್ತಕ್ಕಂಥದ್ದು ಬಿರಾರ್ನ ಇಮಾದ್ ಶಾಹಿ. ಹೀಗೆ ಬಹಮನಿ ಸುಲ್ತಾನರ ಸಾಮ್ರಾಜ್ಯವು ಕಲಿಮುಲ್ಲಾ ಶಾನ್ ಆಳ್ವಿಕೆಯ ನಂತರ 5 ಶಾಹಿ ರಾಜ್ಯಗಳಾಗಿ ಒಡೆದು ಹೋಗುತ್ತೆ. ಅದರಲ್ಲಿ ಒಂದನೇದು ವಿಜಯಪುರದ ಆದಿಲ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿ, ಗೋಲ್ಕಂಡದ ಕುತುಬ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ, ಬೀರರ್ನ ಇಮಾದ್ ಶಾಹಿಗಳು. ಇವ್ರುಗಳೆಲ್ಲನೂ ಸಹ ಅವ್ರದ್ದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ಕೊಟ್ಟಿರ್ತಾರೆ ಅಲ್ವಾ ಮಕ್ಕಳ. ನಮ್ಮ ಒಂದು ಭಾರತದ ಭೂಪಟದಲ್ಲಿ ಅವರ ಒಂದು ಸಾಮ್ರಾಜ್ಯದ ಸ್ಥಾಪನೆಯನ್ನು ಗುರುತಿಸೋದ್ರ ಜೊತೆಗೆ ಅವರು ಏನೇನು ಕೊಡುಗೆಗಳು ಕೊಟ್ಟರು, ಅವರಲ್ಲಿ ಸಾಹಿತ್ಯ ಕ್ಷೇತ್ರ ಹೇಗಿತ್ತು, ಅವ್ರು ಹೇಗೆ ರಾಜ್ಯಭಾರ ಮಾಡಿದ್ರು, ಹೇಗೆ ಆಡಳಿತವನ್ನು ನೋಡಿಕೊಂಡ್ರು ಅನ್ನೋದು ಕುತೂಹಲದಿಂದ ಕಾಯ್ಕೊಂಡಿದ್ದೀರಾ. ಹಾಗಾದರೆ ಇದಿಷ್ಟು ವಿಚಾರವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳ. ಓಕೆನಾ, ತಿಳ್ಕೊಳ್ಳೋಣ. ಓಕೆ, ಫೈನ್. ಹಾಗಾದರೆ ಮಕ್ಕಳ, ಈ ಅವಧಿಯಲ್ಲಿ ಏನೇನು ತಿಳ್ಕೊಂಡ್ವಿ ನಾವು? ಫಿರೋಜ್ ಶಾ ಮತ್ತು ಮೊಹಮ್ಮದ್ ಗವಾನ್ನ ಸಾಧನೆಗಳು, ಬಹುಮನಿ ಸುಲ್ತಾನರ ಪ್ರಖ್ಯಾತ ಕೊಡುಗೆಗಳು, ಭೂಪಟದಲ್ಲಿ ಅವರ ಒಂದು ಸಾಮ್ರಾಜ್ಯ ಎಲ್ಲಿವರೆಗೂ ಹಬ್ಬಿತ್ತು ಅಂತ ಹೇಳಿ ಈ ಒಂದು ಅವಧಿಯಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಹಾಗಾದರೆ ನೀವು ಮುಂದಿನ ತರಗತಿಗೆ ಬರುವಾಗ ಒಂದು ಚಟುವಟಿಕೆಯನ್ನು ಮಾಡಬೇಕು. ಮಾಡ್ತೀರಾ ಅಲ್ವಾ ಮಕ್ಕಳ? ಏನು ಮಾಡಬೇಕು ಅಂದರೆ, ನಮ್ಮ ಭಾರತದಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಸಂಸ್ಕೃತಿಯ ಕುರುಹುಗಳಾದಂತಹ ದೇವಸ್ಥಾನಗಳು, ಚರ್ಚ್ಗಳು ಮತ್ತು ಮಸೀದಿಗಳ ಹಲವಾರು ಸ್ಮಾರಕಗಳ ಚಿತ್ರವನ್ನು ಸಂಗ್ರಹಿಸಿಕೊಂಡು ಒಂದು ಆಲ್ಬಮ್ನ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಇನ್ನೊಂದು ಸರಿ ಹೇಳ್ತೀನಿ. ಭಾರತದಲ್ಲಿರುವಂಥ ಏನೇನು ಹಿಂದೂ ದೇವಾಲಯಗಳು, ಚರ್ಚ್ಗಳು ಮತ್ತು ಮಸೀದಿಗಳನ್ನು, ಚಿತ್ರಗಳನ್ನು, ಸ್ಮಾರಕಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಆಲ್ಬಮ್ ರೆಡಿ ಮಾಡ್ಕೋಬೇಕು. ಮಾಡ್ಕೋತೀರಾ ಅಲ್ವಾ ಮಕ್ಕಳ? ಓಕೆ, ವೆರಿ ಗುಡ್. ಹಾಗೆಯೇ ಈ ಒಂದು ಪ್ರಶ್ನೆಗಳನ್ನು ನೀವು ಆಲ್ರೆಡಿ ನೋಟ್ ಮಾಡ್ಕೊಂಡಿರೋ ಪುಸ್ತಕದಲ್ಲಿರೋ ಪಾಯಿಂಟ್ಸ್ಗಳಿಗೆ ಉತ್ತರವನ್ನು ಬರ್ಕೋಬೇಕು. ಈ ಒಂದು ಗೃಹ ಕಾರ್ಯ ಹೀಗಿದೆ. ನೀವು ಇದಿಷ್ಟಕ್ಕೂ ಉತ್ತರವನ್ನು ಬರಿಬೇಕಾಗಿದೆ. ಧನ್ಯವಾದಗಳು. ನಂದಿನಿ ಎ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಜರಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1, ಬೆಂಗಳೂರು ದಕ್ಷಿಣ ಜಿಲ್ಲೆ.